ಪಾಯಿಂಟ್ಸ್ ಒಂದು ಬಂತಲ್ಲ ಇಲ್ಲ ಇಲ್ಲ ಒಂಚೂರು ಜಾಸ್ತಿ ಬರಲಿ ಇಷ್ಟು ಇನ್ನು ಇನ್ನೊಂಚೂರು ಹಲ್ಲು ಕಾಣಿಸ್ಬೇಕಲ್ಲ ಸರ್ ನೀವು ಹಂಗೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಬರ್ತದೆ ಮತ್ತೆ ಪ್ರಶ್ನೆನೇ ಬೇಡ ನೋಡಿ ಹಾಂ ಉಗ್ರ ಕೊರೋನಾ ನಡೀತಾ ಇದೆ ಶೆಟ್ಟಿ ಟ್ರೈ ಮಾಡ್ತೀರಾ ನಗುವಾಗಿಲ್ಲ ನಕ್ಕರೆ ನಾವೇ ಇನ್ನು ಕ್ವಶನ್ ಕೇಳಿದ್ಮೇಲೆ ನಗುವಾಗಿಲ್ಲ ಮುಂಚೆನೆ ನಗುವಾಗಿಲ್ಲ ಅಲ್ಲ ನಗು ಮುಗಿಸ್ಕೊಂಬಿಡ್ತೀನಿ ರೀ ಒಂದು ನಿಮಿಷ ನಾನು ಜಾಸ್ತಿ ನಗಾಡ್ತೀನಿ ಅವರು ನಗ ಅಲ್ಲಿ ನೋಡಿ ನಾನು ಕಟ್ಕೊಂಡಿದ್ರು ಅವರು ಬಿ ಸೀರಿಯಸ್ ಸರ್ ಮಳೆಗಾಲ ಇದೆ ಸೊ ಮಳೆಗಾಲದಲ್ಲಿ ಕಪ್ಪೆಗಳು ಏನ್ ಕುಡಿಯುತ್ತೆ ನೀರ್ ಕುಡಿಯುತ್ತೆ ಕಪ್ಪೆಗಳು ಕಪ್ಪಲ್ ಟೀ ಕುಡಿಯುತ್ತೆ ಕಪ್ಪೆಚೀನೋ ಓ ಓಕೆ ವೈ ಡಿಡ್ ಮಿಲ್ಕ್ ಡಿಂಟ್ ರೆಸ್ಪಾಂಡ್ ಟು ಎನಿ ಒನ್ ಇನ್ ಕಿಚನ್ ಇಟ್ ವಾಸ್ ಬಿಸಿ ನಗು ಕಾಣಿಸ್ಲಿಲ್ವ ನಿಮ್ಗೆ ಸೈಡಲ್ಲಿ ಕುಡಿಸಿದ್ದೆ ಅದಕ್ಕೆ ಈ ಕಡೆಯಿಂದ ಒಂದು ಕ್ಯಾಮ್ರಾ ಇಟ್ಟಿದ್ದು ಕಾಣಿಸ್ತಿತ್ತ ಅಂತ ಸೊ ವಾಟ್ ಡಸ್ ಎ ಬ್ಯಾಡ್ ಡ್ರಿಂಕ್ ಕರಡಿ ಏನು ಕುಡಿಯುತ್ತೆ ಕ್ಲೂ ಕೊಟ್ಬಿಟ್ಟಿದ್ದೀನಿ ಸರ್ ನಾನು ಆ ಕ್ವಶನಲ್ಲೇ ಬೀರ್ ಕುಡಿಯುತ್ತೆ ಯಾವ ಊರು ಕರಡಿ ಸರ್ ಅದು ಬೆಂಗಳೂರ್ದು ಬಕ್ ಕರಡಿ ನೋಡಿ ಆನ್ಸರ್ ಹೇಳಿ ಆನ್ಸರ್ ಹೇಳಿ ಅವ್ರು ಏನು ಹಾಕಿದಾರೆ ಅದು ಪಾಯಿಂಟ್ಸ್ ಇಲ್ಲ ಅವ್ರಿಗೆ ಒಂದು ಎಮ್ಮೆ ಇನ್ನೊಂದು ಎಮ್ಮೆಗೆ ಅರ್ಜೆಂಟ್ ಕಾಲ್ ಮಾಡಿ ಏನು ಕೇಳ್ತು ಬಫೆಲೋ ಕೇಳ್ದ ಇಲ್ಲ ಇಲ್ಲ ಇಟ್ಸ್ ಎನ್ ಎಮರ್ಜೆನ್ಸಿ ಕಾಲ್ ಅದು ಮುಖ ಮುಚ್ಕೊಂಡ್ರೆ ಪಾಯಿಂಟ್ಸ್ ಬಂತಾರೆ ನಗರ ಖುಷಿ ಖುಷಿಯಾಗಿರೋ ಪೊಲಿಟಿಷಿಯನ್ ಏನಂತ ಕರಿತೀರ ಸದಾನಂದ ಗೌಡ ಹಲ್ಲು ಯೋಗರಾಜ್ ಭಟ್ ಸರ್ ಹತ್ರ ಬರೋಣ ಭಟ್ರು ಮೆಕ್ಯಾನಿಕ್ ಆಗಿದ್ದಿದ್ರೆ ಯಾವ ಬಟ್ಟೆ ಹಾಕ್ತಿದ್ರು ಯಾವುದು ಹಾಕೊಳ್ತಿರ್ಲಿಲ್ಲ ಬಟ್ಟೆ ಬೇಡ ಬಟ್ಟೆ ಬೇಡ ಅಂತಿದ್ರು ಅಲ್ಲ ಸರ್ ಆನ್ಸರ್ ಸರ್ ಆನ್ಸರೇ ಕೊಟ್ಟಿಲ್ಲ ನೀವು ಇನ್ನು ಪಂಚರ್ ಅಂಗಿ ಪಂಚರ್ ಅಂಗಿ ಓಕೆ ಎಣ್ಣೆ ಅಂಗಡಿಯಲ್ಲಿ ಚೌಕಾಸಿ ಮಾಡೋದನ್ನ ಏನಂತ ಕರಿಬಹುದು ಬಾರ್ಗೇನ್ ಸೇವಾಗ್ ಎಣ್ಣೆ ಹೊಡೆದಾಗ ಏನಂತ ಕರಿತೀರ ಸೇವಾಗ್ ಎಣ್ಣೆ ಹೊಡೆದಾಗ ಗೊತ್ತಿಲ್ಲ ಸರ್ ಬೀರೇಂದ್ರ ಸೇವಾಗ್ ಕಮ್ ಆನ್ ಮ್ಯಾನ್ ವೀರೇಂದ್ರ ಸೇವಾಗ್ ಸರ್ ಅದು ಬಂದು ಬಂದು ಬರಲ್ಲ ಬೇಜಾರು ನಮಗೆ ಬರಲಿಲ್ಲ ಸರ್ ವೈಫೈ ಏನೋ ಪ್ರಾಬ್ಲಮ್ ಇದೆ ಅವರಿಗೆ ಮೋಸ್ಟ್ಲಿ ವೈರ್ ಕನೆಕ್ಷನ್ ಇಲ್ಲ ಒಟ್ಟಾರು ದಾಂಟಿ ಅಲ್ಲ ಸೀರೆ ಅಂಗಡಿಗೆ ಹೋದ ಶಾಪಿಂಗ್ ಮಾಡ್ತಾ ಇದ್ದಾರೆ ಒಂದು ಡಿಸ್ಕಷನ್ ಮಾಡ್ತಿರ್ತಾರೆ ಏನು ಅನ್ಬೋದು ಅದನ್ನ ಏನು ಸೀರಿಯಸ್ ಡಿಸ್ಕಷನ್ ಸೀರೆ ಎಸ್ ಸೀರೆ ಡಿಸ್ಕಷನ್ ಸೀರೆ ಡಿಸ್ಕಷನ್ ಓಕೆ ಬರಲಿಲ್ಲ ಸರ್ ಎಲ್ಲಿಂದ ಬರುತ್ತೆ ಸರ್ ನಿಮ್ಮ ಸೀರೆ ಎಲ್ಲ ಹೋಗಿ ನೈಟ್ ನೈಟಿ ಕಾಲ ಇವಾಗ ನೀವು ಸೀರೆಗೆಲ್ಲ ಹಿಂಗೆ ಅಂದ್ಬಿಟ್ರೆ ಹಿಂಗೆ ಸೀರಿಯಸ್ ತುಂಬ ಸೀರಿಯಸ್ ಆಗೋಯ್ತು ಅದು ಸರ್ ಒಂದು ಮೊಟ್ಟೆ ಒಂದೇ ಮೊಟ್ಟೆನಾ ಒಂದೇ ಮೊಟ್ಟೆ ಸೊ ಒಂದು ಮೊಟ್ಟೆ ಸ್ವಲ್ಪ ಲೇಟಾಗಿ ಬರುತ್ತೆ ಅದು ಏನಂತ ಅಪಾಲಜೈಸ್ ಕೇಳುತ್ತೆ ಎಲ್ಲಿಂದ ಲೇಟಾಗಿ ಬರುತ್ತೆ ಎಲ್ಲ ಹೋಗಿರುತ್ತೆ ಸರ್ ಎಲ್ಲಿಂದನೂ ಬರುತ್ತೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಬರೋದು ಇಂಪಾರ್ಟೆಂಟು ಆ ಬರೋದು ಸ್ವಲ್ಪ ಲೇಟಾಗಿ ಬಿಡುತ್ತೆ ಸೊ ಅದು ಏನಂತ ಅಪಾಲಜೈಸ್ ಕೇಳುತ್ತೆ ಸರ್ ಇದು ನಕ್ಕಿದ್ದಾರೆ ನಕ್ಕಿದ್ದಾರೆ ಸಾರಿ ಆನ್ಸರ್ ನನ್ನ ಸೈಡಿಂದ ಬಂದಿದೆ ಇನ್ಫ್ಲುಯೆನ್ಸ್ ನನ್ನ ಕಡೆಯಿಂದ ಇತ್ತು ಇದು ಮೋಸ ಸಾರಿ ಆಮ್ ಲೇಟ್ ಸಾರಿ ಆಮ್ ಲೇಟ್ ಸಾರಿ ಐ ಆಮ್ ಲೇಟ್ ಓಕೆ ಕಲ್ನ ಊಟ ಜೊತೆ ತಿನ್ಬೋದು ಮೈಕಲ್ ಗೊತ್ತಿಲ್ಲ ಪಿಕ್ಕಲ್ನ ಸರ್ ಪಿಕ್ಕಲ್ ಸರ್ ಕಲ್ಲು ನಾವು ಇದನ್ನ ತುಂಬಾ ಯೂಸ್ ಮಾಡ್ತೀವಿ ಆದ್ರೆ ಕನ್ನಡದಲ್ಲಿ ಕರಿತೀವಿ ಹಂಗಾಗಿ ಮಿಸ್ ಆಗೋಯ್ತು ಕನ್ನಡದಲ್ಲಿ ಯಾವ ಹೀರೋಯಿನ್ ಯಾವುದು ಪ್ರಪೋಸಲ್ಸ್ ನ ಅಕ್ಸೆಪ್ಟ್ ಮಾಡಲ್ಲ ಸರ್ ಫ್ಯಾಕ್ಟ್ ನೋಡಿದ್ರೆ ಯಾರು ಒಪ್ಕೊಳ್ಳಲ್ಲ ಇಲ್ಲ ಶ್ರದ್ಧಾ ಶ್ರೀ ನಾಟ್ ವಾವ್ ಐ ಡೋಂಟ್ ವಾಂಟ್ ಟು ಲಾಫ್ ಐ ಆಮ್ ಸೀರಿಯಸ್ ನಾನು ನಗ್ಲಿಲ್ಲ ನಾನು ನಗ್ಲಿಲ್ಲ ಅವರು ಟ್ರೈ ಮಾಡ್ತಾ ಇದಾರೆ ನನ್ನ ನಗ್ಸಕ್ಕೆ ನಾನು ನಗ್ತಾ ಇಲ್ಲ ಫ್ಯಾನ್ ತುಂಬ ಚೆನ್ನಾಗಿ ತಿರುಗ್ತಾ ಇದ್ರೆ ಅದನ್ನ ನೀವು ಏನಂತ ಕರೀತೀರ ಫಂಟಾಸ್ಟಿಕ್ ನಕ್ಕಿದ್ರು ಸ್ಮೈಲ್
ಫಂಟಾಸ್ಟಿಕ್. ಅಟ್ ಲಾಸ್ಟ್ ಐ ವನ್. ಅಟ್ ಲಾಸ್ಟ್ ಐ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅವರು ಲಾಂಗ್ ಡ್ರೈವ್ ಹೋಗೋದನ್ನ ಏನಂತ ಕರೀತಾರೆ? ಡನ್, ನೈಸ್. ನಂಗೆ ನಗು ಬರಲಿಲ್ಲ, ಸಾರಿ. ಅವ್ನ ಆನ್ಸರ್ ಮಾಡ್ಬಿಟ್ಟ. ಓಕೆ, ಮೊನಾಲಿಸಾ ನಾರ್ತ್ ಈಸ್ಟಲ್ಲಿ ಹುಟ್ಟಿದ್ದಿದ್ರೆ ಅವಳು ಹೆಂಗೆ ಕರಿತಿದ್ರು? ಕಮಾನ್ ಹೇಳಿ, ನಗು ಬರ್ತಿದೆ ನಿಮಗೆ. ಆನ್ಸರ್ ಹೇಳ. ಮೊಮೋಲಿಸಾ. ಕ್ಯಾಮ್ರಾಗೆ ತೋರಿಸ್ತಿದ್ದಾರೆ, ನಾನು ನಗ್ತಿಲ್ಲ, ನಾನು ನಗ್ತಿಲ್ಲ ಅಂತ. ಬಟ್ ಶಿ ಸ್ಟಿಲ್ ಲಾಫಿಂಗ್. ಗಾಂಧೀಜಿ. ಓಕೆ, ಅವ್ರ ಹೆಂಡತಿನ ಕರಿಬೇಕಾದ್ರೆ ಹಿಂಗ್ ಕರೀತಾರೆ. ಗಾಂಧೀಜಿ ಹೆಂಡತಿನ ಕರಿಬೇಕಾದ್ರೆ ಏ ಇವಳೆ ಕಸ್ತೂರ ಬಾ 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 ಕಸ್ತೂರ ಬಾ. ರಿಷಬ್ ಶೆಟ್ಟಿ ವೈಫ್ ತುಂಬಾ ಖುಷಿಯಾಗಿದ್ದಾಗ ರಿಷಬ್ ಶೆಟ್ಟಿ ಅವ್ರನ್ನ ಏನಂತ ಕರೀತಾರೆ? ಪುತ್ತು, ಬಾಬು, ಡುಳ್ಳಿ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ರೀ ಅಷ್ಟು ಡ್ರಾಮಾ ಇಲ್ಲ ನಮ್ಮ ಮನೇಲಿ. ವಾಟ್ ಡು ಯು ಕಾಲ್ ದಟ್ ಮುನಿ ಹೂ ಇಸ್ ಸ್ಟಕ್ ಇನ್ ಟ್ರಾಫಿಕ್ ಜಾಮ್? ಕಥಾ ಸಂಗಮದಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದಾರೆ. ರಾಂಗ್ ಆನ್ಸರ್. ಜಾಮ್ ದಗ್ನಿ ಹೋಗಿದ್ದೀಗ ತಲೆ ತಿಳ್ತಾ ನಿಮಗೆ. ಓಹೋ, ನರಕದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ ಯಾಕೆ? ಹೆಲ್ತಿ, ಎವ್ರಿವನ್ ಇಸ್ ಹೆಲ್ದಿ. ಹತ್ತತ್ರ ಇದ್ದೀರಾ? ಅವರು ತಿನ್ನೋದು ಹೆಲ್ತಿ ಫುಡ್. ಎಲ್ಲಿ ಹೆಲ್ತಿ ಹೆಲ್ತಿ ಅಂದ್ರೆ ಆಯ್ತಾ? ಏನು ಏನ್ ತಿಂತಾರೆ? ಫುಲ್ ಆನ್ಸರ್ ಕೊಡ್ಬೇಕು. ಅವ್ರು ತಿನ್ನೋದು ಹೆಲ್ತಿ ಫುಡ್. ನೋ 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 ನೋ, ಎಲ್ಲ ನಗ್ತಾ ಇದಾರೆ, ಎಲ್ಲ ನಗ್ತಾ ಇದಾರೆ. ಎಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನೋಡಿ. ಇದಾದ ಕ್ವಶನ್ ಆದ್ಮೇಲೆ ಆಮೇಲೆ ಲಗ್ತಾ ಇದೆ. ನಂಗೋಸ್ಕರ ಬಿಡಿಸು. ಕೌಂಟ್ ಪಾಯಿಂಟ್ಸ್. ಏನೋ ಕಾಣಿಸ್ತಾ ಸೌಂಡ್ ಬಂತ? ಸೌಂಡ್ ಬಂತಲ್ಲ. ಚಳಿಗಾಲದಲ್ಲಿ ಶಿವಣ್ಣನ ಏನಂತ ಕರಿಬೇಕು? ಚಳಿಗಾಲದಲ್ಲಿ ಶಿವಣ್ಣನ ಏನಂತ ಕರಿಬೇಕು? ಓಕೆ, ಹಾಟ್ ಟ್ರಿಕ್ ಹೀರೋ. ನಾಟ್ ಬ್ಯಾಡ್ ಬಟ್ ನಾಟ್ ರೈಟ್ ಆನ್ಸರ್. ಓಕೆ, ಶಿವರಾಜ್ ಕುಮಾರ್. ಓ ಗುಡ್, ನೈಸ್. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾ, ಪಾಂಡವರು ಹೋಟ್ಲ್ ಹೋದಾಗ ಅರ್ಜುನನೇ ದುಡ್ಡು ಕೊಡ್ತಾನೆ ಯಾಕೆ? ಬಾಣ ಕ್ಯಾಶರ್ ಇಡ್ತಾನ ಮೇಲೆ ಬಿಲ್ ಬಾಣ. ಅರ್ಜುನ ಬಿಲ್ಲು ಬಾಣ. ಬಿಲ್ ಬಾಣ. ನಾನ್ ಕ್ಲೋಸ್ ಅಲ್ಲಿ ಇರ್ತೀನಿ ಆನ್ಸರ್ಗೆ. ಆದ್ರೆ ಪ್ರಶ್ನೆಯಲ್ಲೂ ಆನ್ಸರ್ ಇದೆ. ಅವನು ಬಿಲ್ ವಿದ್ಯೆ ಕಲ್ತಿರ್ತಾನೆ, ಅದಕ್ಕೆ ಕೊಡ್ತಾನೆ. ಓಕೆ, ಹತ್ರ ಬಂದ್ರಿ. ಹೌದಾ? ಯಾಕಂದ್ರೆ ಅವನಿಗೆ ಬಿಲ್ ತಂದು ಕೊಡ್ತಾರೆ. 100 ಮೀಟರ್ ಅಂತ ತೋರಿಸ್ತು, ವಾಪಸ್ ಒಂದೂವರೆ ಕಿಲೋಮೀಟರ್ ತೋರಿಸ್ತಾ ಯಾವುದೋ ಒಂದು ಕ್ರಾಸ್ ಜಂಪ್ ಹೊಡ್ಕೊಂಡು ಹೋಗ್ಬಿಡ್ರಿ. ಅವನಿಗೆ ಬಿಲ್ ಕೊಡಕ್ ಬರುತ್ತೆ. ಎಲ್ಲರಿಗೂ ಕೊಡಕ್ ಬರುತ್ತೆ, ಒಳ್ಳೆ ಕಥೆ ಆಯ್ತಲ್ಲ. ಏನ್ ನಕುಲ ಸಾಧ್ಯ, ಏನ್ ಕೈ ಕಟ್ಕೊಂಡು ಕೂತಿದ್ದಾರೆ. ಅವನು ಬಿಲ್ ವಿದ್ಯೆ ಪ್ರವೀಣ. ಸರ್, ಇದನ್ನ ಹೇಳಿದೆ ಸರ್. ಗಾನಾ ಆಪ್ನ ಗಾನಾ ಆಪ್ ಮೋಸ್ಟ್ಲಿ ಇಂಟರ್ನೆಟ್ ಕಂಟ ಆಯ್ತು, ಅದಕ್ಕೆ ಬರಲೇ ಇಲ್ಲ. ಗಾನಾ ಆಪ್ನ ಕರಾವಳಿ ಕರ್ನಾಟಕದಲ್ಲಿ ಫೌಂಡ್ ಮಾಡಿದ್ರೆ ಅದಕ್ಕೆ ಏನಂತ ಹೆಸರು ಕೊಡ್ತಿದ್ರು ಸರ್? ಯಕ್ಷಗಾನ. ಅವ್ರು ಊರ್ದೇ ಕೇಳಿದ್ರೆ ಆಬ್ವಿಯಸ್ಲಿ. ಬಟ್ ನಕ್ಕಿದ್ರು ಅವರು. ನಾನು ನಕ್ಕಿಲ್ಲ, ನಾನು ಸುಂದರಕೃಷ್ಣ ಅವ್ರ ಮಿಮಿಕ್ರಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನಂದ್ರೆ, ಈ ಪ್ರೋಗ್ರಾಮ್ ಡೈರೆಕ್ಟ್ರು ಕ್ವಶನ್ ಮೇಲೆ ಕ್ವಶನ್ ಕಳಿಸ್ತಾ ಇದಾರೆ, ಕ್ವಶನ್ ಮೇಲೆ ಕ್ವಶನ್ ಕಳಿಸ್ತಾ ಇದಾರೆ. ಅವ್ರ ಪ್ರೋಗ್ರಾಮ್ ಪ್ರಕಾರ ಎಷ್ಟು ಕ್ವಶನ್ ಇಲ್ಲ ವಿಷಯ. 1000 ರುಪೀಸ್ ನೋಟ್ ಬ್ಯಾನ್ ಆದಾಗ ಯಾರಿಗೆ ಜಾಸ್ತಿ ಕೋಪ ಬಂದಿತ್ತು? ದುಡ್ಡು ಜಾಸ್ತಿ ಇದ್ದವ್ರಿಗೆ. ಇನ್ನೇನು, ಮನೇಲಿ ಕ್ಯಾಶ್ ಇಟ್ಕೊಂಡಿದ್ದವ್ರಿಗೆ ಅಲ್ವಾ? ಹೆಸರು ಸರ್? ಗಾಂಧೀಜಿಗೆ. ಗಾಂಧೀಜಿ ಅಲ್ಲಿದ್ದ ಸರ್. ನೋಟಲ್ಲಿ ಇದ್ರಲ್ಲ, ಅದಕ್ಕೆ 1K ಒಬವ. 1K ಒಬವ ಆಗಿದೆ ಸರ್. ಹೊಟ್ಟೆ ವಟ್ಪಾವಣಿ ಅಂತೆಲ್ಲ ಕರಿತಾ ಇದ್ವಿ ನಾವು ಊರೆಲ್ಲ. ಅವಾಗ ನಾಕಾಣಿ ಎಂಟಾಣಿ ವಟ್ಪಾವಣಿ ಅಂತ ಅನ್ಕೊಂಡು ಇದೆಲ್ಲ ನಡೀತಾ ಇತ್ತು ಅವಾಗ. ಸೊ ಹಳೆ ಹಳೆ ಕಾಲದ ಕಾಯಿನ್ಸ್ ಗಳು ಇರುತ್ತಲ್ವ, ಅದೆಲ್ಲ ನಡೀತಾ ಇತ್ತು. 1K 1K ಒಬವ ಹೆಂಗೆ ತುಂಬಾ ಎನರ್ಜಿ ಕೊಡೋ ಕ್ಯಾಬೇಜ್ ಏನಂತೀರಾ? ಕ್ಯಾಬೇಜ್ ಹೆಂಗ್ ಸರ್ ಎನರ್ಜಿ ಕೊಡುತ್ತೆ?
ಕೊಡುತ್ತೆ ನಮಗೆ ಕೊಡುತ್ತೆ. ಗೊತ್ತಿಲ್ಲ ಸರ್. ಗ್ಲೂಕೋಸ್. ಸರ್, WWF ನೋಡಿದ್ರಲ್ಲ, ನೋಡಿದ್ದೀನಿ. ಅದರಲ್ಲಿ ಯಾವ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು? ಅಂಡರ್ಟೇಕರ್. ಕ್ವೆಶನ್ ಚೇಂಜ್. ಏನ್ ಕ್ವೆಶನ್ ಚೇಂಜ್? ಅಂಡರ್ಟೇಕರ್. ಕೊನೆ ಪ್ರಯತ್ನ, ತಟ್ ಅಂತ ಹೇಳಿ. ಬೆಕ್ಕುಗೆ ಯಾವ ಪಾರ್ನ್ ಸ್ಟಾರ್ ಸಖತ್ ಇಷ್ಟ? ಮಿಯಾ. ನಾನು ಎದ್ದೋಗ್ತೀನಿ ಮನೆಗೆ. ಸರ್, ಕಂಗ್ರ್ಯಾಚುಲೇಷನ್ಸ್, ಯು ವನ್ ದ ಗೇಮ್. ನಾನು ಕೇಳ್ತೀನಿ, ಒಬ್ಳು ಟೀಚರ್ ಬಂದು ಅವಳಿಗೆ ನಾಲ್ಗೆ ಸ್ವಲ್ಪ ಇಶ್ಯೂ ಇರುತ್ತೆ, ಹೋಟ್ಲಲ್ಲಿ ಬಂದು ಮನ್ಸಿದ್ಯಾ ಅಂತ ಕೇಳ್ತಾಳೆ. ಏನಿದ್ಯಾ? ಮನ್ಸಿದ್ಯಾ? ಅವಳು ಬಂಚ್ ಕೇಳ್ತಾ ಇರೋದು. ಓಕೆ ಓಕೆ. ಸಪ್ಲೈಯರ್ ಅದು. ಸಪ್ಲೈಯರ್ ಏನಂತಾನೆ? ಒಂದು ಕೊಡ್ಲ, ಎರಡು ಕೊಡ್ಲ, ನಿಮಗೆ ಮನ್ಸಿದ್ರೆ ನನಗೂ ಮನ್ಸಿರುತ್ತೆ ಅಂತ ಹೇಳ್ತಾನೆ. ಒಂದು ಒಂಟಿ ಕ್ಯಾಮಲ್ ಬೇಜಾರಾಗಿ ಕೂತಿದ್ದಾಗ ಏನು ಹಾಡು ಹೇಳ್ಬೋದು ಸರ್? ಒಂಟಿ ಕ್ಯಾಮಲ್ಲು ಬೇಜಾರಲ್ಲಿ ಕೂತಿದ್ದಾಗಲ ಗೊತ್ತಿಲ್ಲ. ನಾನು ಆನ್ಸರೇ ಮಾಡಿಲ್ಲ, ನಕ್ಬಿಟ್ಟಿದ್ದಾರೆ. ಓಕೆ, ಹಾಂ, ಸೀರಿಯಸ್ ಇವಾಗ. ಹಾಂ, ಆನ್ಸರ್ ಹೇಳಿ. ಒಂಟೆ ಒಂಟೆಯಾಗಿರುವುದು. ರೀ, ಅದು ಒಂಟಿ ಒಂಟಿಯಾಗಿರುವುದು, ಒಂಟೆ ಒಂಟೆಯಾಗಿರುವುದು. ಒಂಟೆ ಹಾಡು ಹೇಳ್ತಿರೋದು. ಓಕೆ ಸರ್, ನಕ್ಕಿದ್ದೀರಾ? ರಾಂಗ್. ಹಾಂ, ಇರಲಿ, ನಕ್ಕಿಲ್ಲ ನಕ್ಕಿಲ್ಲ. ರಾಮಾಯಣ ಗೊತ್ತಾ? ಗೊತ್ತು ಸರ್. ಸೂಪರ್, ಅದ್ಭುತ, ಅಮೋಘ, ಅನನ್ಯ. ಹಾಂ, ರಾಮ ಕುಶನ್ನ ಅವ್ನ ಗರ್ಲ್ ಫ್ರೆಂಡ್ ಜೊತೆ ಇದ್ದಾಗ ಏನಂತ ಕೇಳ್ತಾನೆ? ಕುಶನ್ನ ಗರ್ಲ್ ಫ್ರೆಂಡ್ ಜೊತೆ ಇದ್ದಾಗ ಏನು ಖುಷಿಯಾಗಿದೆಯಾ, ಖುಷಿ ಜೊತೆ ಇದೆಯಾ? ಗೊತ್ತಿಲ್ಲ ಸರ್. ಕುಶಲವಾಗಿದೆಯಾ ಅಂತ ಕೇಳಿ. ಸೋ ಸೀರಿಯಸ್. ಮಗು ಬರಲಿಲ್ಲ ಸರ್. ಇರಲಿ ಬಿಡಿ. ಗುರುಪ್ರಸಾದ್ ಅವರು. ಹ್ಞೂ. ಅವ್ರಿಗೆ ಅಡುಗೆ ಎಲ್ಲ ಬರುತ್ತೆ. ಹ್ಞೂ. ಅವ್ರ ಹೆಂಡತಿ ಸಂಡೇ ಅವ್ರಿಗೆ ಏನು ಹೇಳ್ಬೋದು? ಸಂಡೇಸ್ ಏನೋ ಹೇಳ್ತಾರ? ಸಂಡೇ ಗೊತ್ತಿಲ್ಲ. ಇನ್ನೊಂದ್ಸತಿ ಮಟನ್ ಆದರೂ ಮಾಡ್ರಿ. ಮಟ ಗುರುಪ್ರಸಾದ್. ಮಠ ಮಠ ಮಠ. ಯಾವ ದಿನ ಪಟಾಕಿ ಡಮ್ ಅನ್ನಲ್ಲ? ಯಾವ ದಿನ ಪಟಾಕಿ ಟುಸ್ ಅನ್ನತ್ತೆ? ಟುಸ್ ಅನ್ನತ್ತ ಪಟಾಕಿ? ಟ್ಯೂಸ್ಡೇ. ರೈಟ್ ಆನ್ಸರ್. ಯಸ್. ಮೈಕ್ ಅವ್ರ ಮಗ ಟೈ ಹಾಕೊಂಡ್ರೆ ಅವನ್ನ ಏನಂತ ಕರೀತಾರೆ? ನಿನಗೇನು ಎಕ್ಸಾಮ್ ಕೊಟ್ಟಿದ್ದೀವ ಮಚ್ಚ ಇಲ್ಲಿ? ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಅದು ಉಫಿ ಉಫಿ ಉಫಿ. ವಿಚ್ ಇಸ್ ಕೌಸ್ ಫೇವ್ರೆಟ್ ಕಾರ್? ಹೇಳಿ. ಇಷ್ಟ ಆದ್ಮೇಲೆ ಗೊತ್ತಾಗ್ಲಿಲ್ವಾ? ಏ ಪ್ಲೀಸ್ ಪ್ಲೀಸ್, ಇದಾದ್ಮೇಲೆ ಜಾಸ್ತಿ ಕ್ಯೂ ಕೊಡ್ಬಿಡಿ. ಓಕೆ, ಇಷ್ಟ ಹತ್ರದ ಆನ್ಸರ್. ಓ ಮೈ ಗಾಡ್, ನಕ್ಬಿಟ್ರು ನಕ್ಬಿಟ್ರು ಆನ್ಸರ್ ಹೇಳ್ಬಿಟ್ರೆ ನಕ್ಬಿಟ್ರು ಅವ್ರು. ಯಾಕೆ ಆಪಲ್ ಮಾರೋನು ಡಿಜಿಟಲ್ ಪೇಮೆಂಟ್ನ ಅಕ್ಸೆಪ್ಟ್ ಮಾಡಲ್ಲ? ಬಿಕಾಸ್ ಅದು ಕಾಶ್ಮೀರ್ ಆಪಲ್ ಸರ್. ಬೇರೆ ಕಡೆ ಆಪಲ್ ಇಲ್ವಾ? ಹಂಗಾರೆ ಮೋಸ, ಇದು ಅನ್ಯಾಯ. ಹೌದು, ಅವ್ರು ಅದಕ್ಕೆ ಬೆಳ್ಳಗಾಗಿರೋದು, ಬರೀ ಕಾಶ್ಮೀರ್ ಆಪಲ್ ತಿಂದಿದ್ದಾರೆ, ನಾವು ಕಾರ್ಗಿಲ್ ಆಪಲ್ ತಿಂದಿದ್ದೀವಿ. ವಿಚ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಲೋರ್ ಸೆಲ್ಸ್ ಪರ್ಫ್ಯೂಮ್? ಅಪೋಲೋ. ಹೆಂಗ್ ಸರ್? ಇನ್ನ ಗೊತ್ತಾಗಿಲ್ಲ ಸರ್. ಯಾವ ಹಾಸ್ಪಿಟಲ್ ಅದು? ಹಾಸ್ಪಿಟಲ್ ಹೋಗ್ಲೇ ಇಲ್ವಲ್ಲ ಅವಾಗ. ಸೆಂಟ್ ಮಾರ್ಕ್ಸ್ ಹಾಸ್ಪಿಟಲ್. ವಾವ್, ಸೆಂಟ್ ಮಾರ್ಥ ಹಾಸ್ಪಿಟ್ಲು. ಕಥಾ ಸಂಗಮ ಡಿಸೆಂಬರ್ 6ನೇ ತಾರೀಕು ರಿಲೀಸು. ರಿಲೀಸ್ ಆಗಿದ್ದ ದಿನ ಬರುತ್ತೆ. ಸೊ ಸೀದಾ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಕಥಾ ಸಂಗಮ, ಇವರು ಎಲ್ಲ ಬರ್ತಾರೆ ಅವತ್ತು, ನೀವು ಅಲ್ಲೇ ಬಂದ್ಬಿಡಿ. ಸೊ ಬೇಸಿಕಲಿ ಸೋಲ್ಸೋದಕ್ಕಾಗಲಿಲ್ಲ, ಪ್ರಯತ್ನ ಪಟ್ಟು ಇಲ್ಲ ಅಂತೇನಿಲ್ಲ. ಓಕೆ, ಬಟ್ ನಿಮ್ಮ ಪ್ರಶ್ನೆ ನೀವೇ ಆನ್ಸರ್ ಕೊಟ್ಕೊಂಡು ನೀವೇ ನಕ್ಕಿದ್ದಂಥದ್ದಿದೆ. ಸೊ ಮೈನಸಲ್ಲಿ ಹೋಗಿದ್ದಾರೆ ಅವರು, ಬಯಸೋದು. ತಗೊಳ್ಳಿ ಸರ್. ಥ್ಯಾಂಕ್ ಯು. ಇದೇ ಡಿಸೆಂಬರ್ 6ನೇ ತಾರೀಕು ಕಥಾಸಂಗಮ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ತಮ್ಮ ಸ್ನೇಹಿತರನ್ನ ಮನೆಯವ್ರನ್ನ ಕರೆದುಕೊಂಡು ಚಿತ್ರಮಂದಿರದ ಕಡೆಗೆ ಬಂದು ಚಿತ್ರವನ್ನು ವೀಕ್ಷಿಸಿ ಸಂತೋಷಪಡಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ,
ಪೈರೇಟೆಡ್ ಕಾಫಿ ತಗೊಂಡು ನೋಡಿ ಆಮೇಲೆ ಟ್ವೀಟ್ ಮಾಡ್ತೀರ, ಆಮೇಲೆ ಛೇ ಸರ್ ಹಿಂಗಾಗಿ ಹೋಯ್ತಲ್ಲ ಅಂತ ಅನ್ಕೊಂಡು ನಾವು ಆಮೇಲೆ ಹೌದು ಏನು ಮಾಡೋದು ಹಿಂಗಾಗಿ ಹೋಯ್ತಲ್ಲ ಅಂತ ಅನ್ಕೊಂಡು ಆಗೋದಕ್ಕಿಂತ ಥಿಯೇಟ್ರ್ ಬಂದು ನೋಡಿ. ಸೊ ಕನ್ನಡ ಚಿತ್ರಗಳನ್ನು ಹೆಚ್ಚು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವರೇನು ನಕ್ಸಗೆಲ್ಲ ಟ್ರೈ ಮಾಡೋರು ಪಾಪ. ಸೊ ಇವ್ರಿಗೊಂದು ಓಲ್ ವಿಡಿಯೋ ಒಂದು ಸಬ್ಸ್ಕ್ರೈಬ್ ಏನೋ ಮಾಡ್ಕೊಳ್ಳಿ, ಸೀರಿಯಸ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ಟೈಮ್ ಆದರೆ ಇವರು ಟ್ರೈ ಮಾಡ್ತಾರೆ ಅವಾಗ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದು. ನೀವು ಒಂದು ಕೆಲಸ ಮಾಡಿ, ಕಮೆಂಟ್ಸಲ್ಲಿ ನನ್ನ ನಕ್ಸಕ್ಕೆ ಏನೇನು ಪ್ರಶ್ನೆಗಳು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಪೋಸ್ಟ್ ರಿಲೀಸ್ ನಾವು ಇನ್ನೊಂದು ಮಾಡ್ತೀವಿ. ಅವಾಗ ಅವರು ನಕ್ಸರ್ ಟ್ರೈ ಮಾಡೋಣ. ಕೆಳಗಡೆ ಒಂದು ಗಂಟೆ ಇದೆ.